ಈ ರೀತಿಯಾಗಿ ಕಂಪಿಲಿ ಸೋಮಪ್ಪ ಅಂತ ಅನಿಸ್ಕೊಂಡ. ಬೀಸಿದ ನಿಂಬೆಹಣ್ಣು ಕಂಪಿಲಿಗೆ ಹೋಗಿ ಸೇರಿತ್ತು, ಕಂಪಿಲಲ್ಲೇ ಹೋಗಿ ಬಿತ್ತಾನ. ನೀನು ನಿಂತಿದ್ದರ ಸುತ್ತ ಕುಂತವ್ರು ಕಾಣಬಾರದು ಅಂತ ಒಂದು ಶಾಪ ಕೊಟ್ಟಾಳ ಅಣ್ಣ ಸೋಮಲಿಂಗಪ್ಪಕ್ಕ. ತಂಗಿಯಪ್ಪ ಕರ್ಣವು ಕೊಟ್ಟಿಲ್ಲಿದ್ದಕ್ಕ ಕಂಪಿಲಿ ಸೇರಿ ಇವತ್ತಿಗೆ ಕಂಪಿಲಿಯಾಗೆ ಪರಿಚಯವು ವರ್ಷಕ್ಕೊಮ್ಮೆ ಆಕತೆ. ಅಲ್ಲಿಂದ ಅಬೋಬಲಂ ಪೆನ್ನೋಬ್ಲೇಸಿಂದ ಜಾತ್ರೆನೂ ವರ್ಷಕ್ಕೊಮ್ಮೆ ಆಕತೆ. ಅಲ್ಲಿದ್ದ ಉಡಿಯ ಕಿವೇಳೆ ಮತ್ತೈದು ಬೆಳಗ್ಗೆ ಅರಿಶಿನ ಕುಂಕುಮ ಎಲ್ಲ ಕಳಿಸಿಕೊಟ್ಟಾಗೆ ತಂಗಿ ಹುಲಿಗೆಮ್ಮ ನಗೆ ಉಣಿವಿಗೆ ಕಂಕಣ ಕಟ್ಟುವೆರು. ಆ ಕಂಕಣ ಕಟ್ಟಿದ ತಕ್ಷಣ ಆ ಜಾತ್ರೆ ಕಾರಣವಿತಕ್ಕನ್ನ ನಿಂದು ಒಂದು ತಿಂಗಳ ಜಾತ್ರೆ ನಡಿಬೇಕು ಅಂತಂದ ಅಣ್ಣವರ ಆಶೀರ್ವಾದ ಮಾಡಿದ್ದು. ಇವತ್ತಿನವರೆಗೆ ಇವತ್ತು ಜಾತ್ರೆ ನಡಿಬೇಕಾದ್ರೆ ಅಣ್ಣವರು ಉಡಿಯಕ್ಕಿ ಬೇಳೆ ಬಂದ ಮೇಲೆ ಕಂಕಣ ಕಟ್ಟೋದು ಹುಲಿಗೆ ಹೋಗ. ಆದರೆ ಮುಂದೆ ಏನಾಯ್ತು ಅಂಬೋದು ಕೇಳಣ್ರಿ. ಆ ತಕ್ಷಣ ಶಾಂಭವಿ ಅವತಾರವು ಎತ್ತಿ ಈ ಮಾನ ಜನರಿಗೆ ಈ ಕಲಿಯುಗದಾಗ ಎಷ್ಟು ಮಂದಿ ಜಾತಿ ಆಯ್ದವೋ, ಹೆಣ್ಣುಗೊಂಡಂಬ ಜಾತಿ ಈ ಜೀವೆ 84 ರಚ್ಚೆ ಏಸು ಕುಲ ಇದ್ದವ ಹಸನ ಮುಟ್ಟಿ ಬರ್ತೀನಿ, ಆ ಹೊಸನ ನನ್ನ ಗಿರಿಗೆ ಕರೆತೀನಿ ಕರಕೊಂಡು ಬರ್ತೀನಿ ಅಂತಂದು ಅಮ್ಮ ಮನಸ್ಸಿನಾಗ ತಿಳಿದು ಮೊದಲು ಮನೆಗೆ ಯಾರು ಮನೆಗೆ ಹೋಗಬೇಕು ಅಂತಂದು ಯೋಚನೆ ಮಾಡ್ತಿದ್ದಾಳೆ. ಅರ್ಧ ಸೀರೆ ಉಟ್ಟು ಅರ್ಧ ಕುಪಸ ತೊಟ್ಟು ಮುಪ್ಪಾನು ಮುದಿಕಾಗಿ ಅಡ್ಡಬೊಟ್ಟು ಧರಿಸಿ ಅಡ್ಲಿಗೆ ಕೈ ಹಿಡ್ಕೊಂಡು ಹುಟ್ಟದಲ್ಲೇ ಶ್ರೀಮಂತ ಯಾರಿದ್ದಾರೆ, ಏಸೋ ಕುಲ ಇದ್ದಾವ, ಆ ಕುಲದಾಗ ಯಾ ಕುಲ ಹುಟ್ಟುತ್ತಾ ದರಿದ್ರ ಕಾಣದಂತ ಸಾವುಕಾರ ಯಾರು? ಆ ತಾಯಿ ಹುಲಿಗವ್ವ ಮಂಗಳವಾರದ ದಿವಸ ಈ ಅವತಾರ ವ್ಯಕ್ತಿ ಬರ್ತಿದ್ದಾಳೆ. ನಮ್ಮ ಕ್ರಿಶ್ ಸೌಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ರೈಟ್ ಸೈಡ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲೇ ಇರುವ ಗಂಟೆಯ ಬಟನ್ ಒತ್ತಿದ್ರೆ ಹೊಸ ಹೊಸ ವಿಡಿಯೋಗಳನ್ನು ಸಾಂಗ್ಗಳನ್ನು ಕೇಳ್ತಾ ಆನಂದಿಸಬಹುದು.